ಸರ್ ನಮಸ್ಕಾರ. ತಮ್ಮ ಹೆಸರು ಸರ್? ಸುರೇಶ್. ಸುರೇಶ್ ಅಂತ. ತಾವು ಯಾವ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷ? ನಡಾಮಪುರ ಗ್ರಾಮ ಪಂಚಾಯತ್ ಸರ್. ನಡಾಮಾವಿನಪುರ ಸರ್. ಇದೇ ಮೊದಲನೇ ಬಾರಿನ ತಾವು? ಇದು ಮೂರನೇ ಬಾರಿ. ಗ್ರಾಮ ಪಂಚಾಯತ್ ಸರ್ ಮೂರನೇ ಬಾರಿ ಆಗಿದೆ ಸರ್. ಹೇಗೆ ಬಂದಿದೆ ಸರ್ ತಮಗೆ? ಸತತವಾಗಿ ಮೂರು ಬಾರಿನಾ ಸರ್? ಸತತವಾಗಿ ಮೂರು. ಯಾವ ಸಾಲ ಸರ್ ಮೊದಲನೇ ಬಾರಿ ಒಂದು ಗ್ರಾಮ ಪಂಚಾಯತ್? 2008 2008 ಕೂಡ ಸತತವಾಗಿ ಮೂರನೇ ಬಾರಿ ಕಟ್ಟಿದ್ದಾರೆ ಸರ್. ಮೊದಲನೇ ಬಾರಿನೂ ಕೂಡ ಅಧ್ಯಕ್ಷ ಆಗಿದ್ದಾರೆ ತಾವು? ಹಾಂ, ಮೊದಲನೇ ಬಾರಿ. ಆವಾಗ ಯಾವ ರೀತಿಯ ಒಂದು ಅನುಭವ ಆಯಿತು ಸರ್ ತಮಗೆ? ಮೊದಲನೇ ಬಾರಿ ಅಂದರೆ ಇಲ್ಲಿ ರಾಜಕೀಯ ಜಾಸ್ತಿ ಅಖಾಡ ಇತ್ತು. ಅಖಾಡ ಅಂದರೆ ಹೇಳಬಾರ್ದು, ಇಡೀ ತಾಲೂಕಲ್ಲಿ ದೊಡ್ಡ ನೋಡಬೇಕಾಯ್ತು. ಆ ಮಟ್ಟಕ್ಕೆ ಇಲ್ಲಿ ಅಧ್ಯಕ್ಷ ಚುನಾವಣೆಗೆ ಅಖಾಡ ನಡೀತು. ಅಂದರೆ ಒಬ್ಬ ಜೆಪಿ ಮೆಂಬರ್ ಅಲ್ಲ, MLA ಎಲೆಕ್ಷನ್ ನಡೆದಂಗೆ ನಡೆದಿದ್ದು. ಗ್ರಾಮ ಪಂಚಾಯತಿ ಬಟ್ ಇಲ್ಲಿ ಭಾರಿ ಪ್ರಭಾವಿ ವ್ಯಕ್ತಿಗಳ ಮೇಲೆ ಅಧ್ಯಕ್ಷ ಆಯ್ಕೆ ಆಗಬೇಕು. ಎಕ್ಸ್ಪೀರಿಯನ್ಸ್ ಇರೋರ ಜೊತೆ ಫೈಟ್ ಮಾಡಿದ್ದೆ ಸರ್. ತಮ್ಮ ಕುಟುಂಬದಲ್ಲಿ ನೀವೇ ಮೊದಲಿಗೆ ರಾಜಕೀಯಕ್ಕೆ ಬಂದಿರುವಂತದ್ದು? ನಮ್ಮ ತಂದೆ ಇದ್ರು. ಸರ್ ಉತ್ತಿಮೇಗೌಡರು. ಏನಾಗಿದ್ರು ಸರ್? ಅವರು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ರು, ಆಮೇಲೆ ಉಪಾಧ್ಯಕ್ಷರಾಗಿದ್ರು ಸರ್. ಅವ್ರ ನಂತರ ನೀವೇ ಬಂದಿರುವಂತ ನಿಮ್ಮ ಕುಟುಂಬದಿಂದ? ಇಲ್ಲ, ನಮ್ಮ ತಮ್ಮ ಒಬ್ರು ಬಂದಿದ್ದಾರೆ, ಅವರು ಮಿಸ್ಸಸ್ ಬಂದಿದ್ದಾರೆ, ತಾಲೂಕ್ ಪಂಚಾಯತಿ ಅಧ್ಯಕ್ಷ ಬಂದಿದ್ದಾರೆ. ಅವ್ರ ಹೆಸರು ಸರ್? ಗಿರೀಶ್ ಬಾಬು, ತೇಜಸ್ವಿನಿ ಗಿರೀಶ್ ಬಾಬು ಅಂತ. ಸರ್, ಈ ಬಾರಿ ಗೆದ್ದಂತ ನಿಮ್ಮ ಲೀಡಿಂಗ್ ಓಟ್ ಏನಿತ್ತು ಸರ್? ಈ ಬಾರಿ ಒಂದು 75 ಓಟು ಅಂತ ಅಂತದಿಂದ ಆಯ್ಕೆ ಆಗಿದೆ. ತುಂಬಾ ಫೈಟ್ ಇತ್ತು ಸರ್? ತುಂಬಾ ಫೈಟ್. ನಮ್ಮ ಚುನಾವಣೆ ನಮ್ಮ ವಾರ್ಡ್ ಫೈಟ್, ನಮ್ಮ ವಾರ್ಡ್ ತುಂಬಾ ಫೈಟ್ ಇದೆ. ಟೋಟಲ್ ಎಷ್ಟು ಮತಗಳು ಪಡ್ಕೊಂಡಿದ್ರಿ ಸರ್ ತಾವು? ನಾನು 698 ಮತಗಳು ಪಡೆದಿದ್ದೆ. 698. ತಮ್ಮನ್ನು ಯಾವ ಪಕ್ಷದಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಗುರುತಿಸ್ಕೊಂಡಿರುವಂತ ಸರ್? ನಮಗೆ ಮುಂಚೆ ಒಂದು 2 ಬಾರಿ ಕಾಂಗ್ರೆಸ್ ಕಡೆಯಿಂದ, ಈಗ ಒಂದು ಬಾರಿ ದಳದ ಕಡೆಯಿಂದ. ಜೆಡಿಎಸ್ ಇವಾಗ ಸದ್ಯದಲ್ಲಿ JDS ಅಲ್ಲಿ? ಸದ್ಯದಲ್ಲಿ JDS ಅಲ್ಲಿ. ಸರ್, ಎಷ್ಟು ವರ್ಷ ರಾಜಕೀಯ ಒಡನಾಟ ಸರ್ ತಮ್ಮದು? ನಮ್ದು ಸುಮಾರು ಈಗಾಗಲೇ ಒಂದು 20 ವರ್ಷದಿಂದ ರಾಜಕೀಯ. 20 ವರ್ಷ ಸರ್. ರಾಜಕೀಯ ಬಿಟ್ಟು ಯಾವ್ದಾದ್ರು ಸಂಘ ಸಂಸ್ಥೆ ತಮ್ಮನ್ನ ಗುರುತಿಸ್ಕೊಂಡಿರುವಂತದ್ದು? ರಾಜಕೀಯದಲ್ಲಿ ನಾವು ಇದು ಅದೇ ಹೇಳಿದ್ ನಾನು, ಕೈಕೆರೆ VSS ಅನ್ನೋ ಸೊಸೈಟಿಲಿ ಇದ್ದೆ, ವ್ಯವಸಾಯ ಸೇವಕರ ಸಂಘದಲ್ಲಿ, ಅಲ್ಲೂ ಡೈರೆಕ್ಟರ್ ಆಗಿ ಮತ್ತು ತಿಳುವಳಿಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲೂ ಅಧ್ಯಕ್ಷರಾಗಿ ಸರ್. ತಮ್ಮ ವೈಯಕ್ತಿಕ ವೃತ್ತಿ? ವ್ಯವಸಾಯ ಮಾಡ್ತಿದ್ದಂತೂ ಇಂಥ ರಾಜಕೀಯ ಕೊಡಬೇಕು ಅಂತ ಯಾವ ರೀತಿ ಅನ್ನಿಸ್ತು ಸರ್? ಸರ್, ಇದು ಸ್ವಲ್ಪ ನಮ್ಮ ತಂದೆ ತಾತ ವಂಶದಿಂದ ಸ್ವಲ್ಪ ರಾಜಕೀಯ ಮಾಡ್ಕೊಂಡ್ಬಂದಂತ ವ್ಯಕ್ತಿಗಳು. ಗ್ರೂಪ್ ಪಂಚಾಯತ್ ಇದ್ದಾಗ ನಮ್ಮ ತಂದೆ ಅಧ್ಯಕ್ಷ ಆಗಿದ್ರು. ಹಿಂದೆ ಬರೇ ಒಂದು 7 ಊರಿಗೆ ಒಂದು ಗ್ರೂಪ್ ಇತ್ತಲ್ಲ, ಅವಾಗ ನಮ್ಮ ತಂದೆ ಅಲ್ಲಿ ಅಧ್ಯಕ್ಷ ಆಗಿ ಚೇರ್ಮನ್ ಕಾರ್ಯನಿರ್ವಹಿಸ್ತಾ ಇದ್ರು. ಹಿಂದೆ ನಮ್ಮ ತಾತ ಪಟೇಲ್ ಕೇ ಮಾಡ್ತಾ ಇದ್ರು, ಹಂಗಾಗಿ ಸ್ವಲ್ಪ ವಂಶದ ಮೇಲೆ ಹಂಗೆ ನಡ್ಕೊಂಬಂದಿದೆ. ಸರ್, ಈಗ ನೀವು ಮೊದಲನೇ ಬಾರಿ ಒಂದು ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷ ಆಗಿದ್ರಿ, ಅವಾಗ ಯಾವ ರೀತಿ ಅಂತ ಒಂದು ಅಭಿವೃದ್ಧಿ ಕಾರ್ಯಗಳಾಯ್ತು ನಿಮ್ಮ ಒಂದು ಗ್ರಾಮ? ಅಲ್ಲ, ಈ ನಮ್ಮ ನಡಮಾಪುರ ಗ್ರಾಮ ಪಂಚಾಯತಿಯಲ್ಲಿ ನಾವು ಅಧ್ಯಕ್ಷ ಆಯ್ಕೆ ಆದ್ಮೇಲೆ ಇಲ್ಲಿ ಪಂಚಾಯತಿ ಇದೆ, ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಒಂದು ಜನಗಳಲ್ಲಿ ತಿಳುವಳಿಕೆ ಬರುತ್ತೆ. ಈ ಪಂಚಾಯತಿ ಅಂದರೆ ಜನನೇ ಬರ್ತಾ ಇದ್ರು ಆ ಮಟ್ಟಿಗೆ ಈ ಪಂಚಾಯತಿ. ಹಂಗಾಗಿ ನಮ್ಮಲ್ಲಿ ಏನು ಸರ್ಕಾರದಿಂದ ಬರೋ ಅನುದಾನನ ಸರಿಯಾದ ರೀತಿ ಉಪಯೋಗಿಸಿ ಜನಗಳಿಗೆ ತಲುಪಿಸಿ, ಬಟ್ ಇಲ್ಲಿ ಪಂಚಾಯತಿ ಐತೆ, ಪಂಚಾಯತಿ ಹೋಗ್ಬೇಕು ಅನ್ನೋದು ಜನಗಳ ಮನೋಭಾವನೆ ಬರೋ ರೀತಿ ಒಂದು ತೋರಿಸ್ತೇವೆ ಜನಗಳಿಗೆ. ಎರಡನೇ ಬಾರಿ ಸರ್? ಎರಡನೇ ಬಾರಿನೂ ಸಿಕ್ಕಾಪಟ್ಟೆ ಫೈಟು. ಇವನು ಪಂಚಾಯತಿ ಅಧ್ಯಕ್ಷರಾದ್ರೆ ಆಯ್ಕೆ ಆದರೆ ನೆಕ್ಸ್ಟು ತಿರುಗಲು ತೊಂದರೆ ಆಯ್ತದೆ ಅಂತೇಳಿ ನಾನು ಸೋಲ್ಸೋಕ್ಕೆ ಅಂತಲೂ ಸುಮಾರು ಪ್ರಯತ್ನ ಮಾಡಿದ್ರು. ಬಟ್ ಆದರೂ ನಮ್ಮ ವಾರ್ಡಲ್ಲಿ 4 ಜನ ಮೆಂಬರ್ಸ್ ಟೋಟಲಿ, ಆದರೂ ನಾನು ಒಬ್ಬ ಮಾತ್ರ ಎಲೆಕ್ಟೆಡ್ ಆದ. ಆದರೂ ಸರ್ ನೀವು ಮಾಡಿರುವಂಥ ಕೆಲಸ ಕಾರ್ಯಗಳಾಗಿ ಇರ್ತಲ್ಲ ಸರ್, ನೀವು ಎಲೆಕ್ಟ್ ಆಯಿತು. ಬಟ್ ನಾನು ಒಬ್ಬ ಎಲೆಕ್ಟ್ ಆದೆ, ಬಟ್ ಈಗ 3 ಜನ ಹತ್ತು ಕಮ್ಮಿ ಓಟರ್ ಸೋತ್ಬಿಟ್ರು, ಒಂದು 10-15-20 ಓಟರ್ ಸೋತ್ಬಿಟ್ರು. ಅವ್ರಿಗೂ ಕೂಡ ಫೈಟ್ ಇತ್ತು. ಫೈಟ್ ಫೈಟ್ ಸರ್. ಈಗ ಮೂರನೇ ಬಾರಿನೂ ಕೂಡ ಗೆದ್ದು ಈಗ ಒಂದು 3 ವರ್ಷ ಅವಧಿ ಕಳೆದಿದ್ದೀರಾ, ಈ 3 ವರ್ಷ ಅವಧಿಯಲ್ಲಿ ಯಾವ ರೀತಿ ಅಂತ ಒಂದು ಅಭಿವೃದ್ಧಿ ಕಾರ್ಯಗಳಾಯಿತು ಸರ್? ಸರ್, ಸಾಕಷ್ಟು ಅಭಿವೃದ್ಧಿ ಕೆಲಸ ಅಂದರೆ ಕುಡಿಯೋ ನೀರಿರ್ಬೋದು, ರಸ್ತೆಗಳಿರ್ಬೋದು, ಸ್ಕೂಲ್ ಬಿಲ್ಡಿಂಗ್ಗಳು. ಬಟ್ ನಮ್ಮ ವಾರ್ಡಲ್ಲಿ 2 ಬಿಲ್ಡಿಂಗ್ ಮಾಡಿಸಿದ್ದೀನಿ, ಒಂದು ಇದು ಉರ್ದು ಸ್ಕೂಲ್ ಬಿಲ್ಡಿಂಗ್ ಕಟ್ಕೊಂಡಿದ್ದೀವಿ ಪಂಚಾಯತಿ ಅನುದಾನದಿಂದಲೇ, ಒಂದು ಬಿಲ್ಡಿಂಗ್ ಕಟ್ಕೊಂಡಿದ್ದೀನಿ. ಬಟ್ ಆಮೇಲೆ ಒಂದು ಈಗ ಅಂಗನವಾಡಿ ಕಟ್ಟಡ ಕಟ್ತಾ ಇದ್ದೀನಿ ಸ್ಕೂಲ್ ಪಂಚಾಯತಿ ನಮ್ಮ ಗೊಲ್ರಾಟಿ ಗಣಮಾಪುರ ಗೊಲ್ರಾಟಿ ಅಂದ್ಬಿಟ್ಟು ಅಂಗನವಾಡಿ ಕಟ್ಟಡ, ಅದೊಂದು ಕಟ್ಟಡದ ಅವಶ್ಯಕತೆ ಇತ್ತು. ಅಲ್ಲೊಂದು ಅಂಗನವಾಡಿ ಬಿಲ್ಡಿಂಗ್ ಸಹ ಕಟ್ತಾ ಇದ್ದೀವಿ. ಬಟ್ ರಸ್ತೆಗಳಿದೆ, ಕುಡಿಯೋ ನೀರಿದೆ, ಸಾಕಷ್ಟು ಕುಡಿಯೋ ನೀರು ಎಲ್ಲ ಕಡೆ ನಮ್ಮ ವಾರ್ಡಲ್ಲಿ. ಎಲ್ಲಿ ನಮ್ಮ ಪಂಚಾಯತಿ ಕಡೆ ವಾರ್ಡ್ ಬಗ್ಗೆ ಅಲ್ಲ, ಪಂಚಾಯತಿ ಎಲ್ಲ ಕಡೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದೀವಿ. ಬಟ್ ಈಗ ಸ್ವಲ್ಪ ತೊಂದರೆ ಆಗ್ತಾ ಇದೆ ಕುಡಿಯೋ ನೀರಿಗೆ, ಸಾಕಷ್ಟು ಭೂಮಿಲಿ ನೀರು ಅಂದರೆ ಬೇಸಿಗೆ ಅಲ್ಲ ಸರ್, ಡ್ರೈ ಆಗ್ತಾ ಇದೆ. ಬೇಸಿಗೆ ಅಲ್ಲ, ಭೂಮಿನೇ ಡ್ರೈ ಆಗ್ತಾ ಇದೆ. ಸಾಕಷ್ಟು ಹಿಂದೆಲ್ಲ 400 ಅಡಿ 500 ಅಡಿ ಕೊರೆದಿದ್ದಾರೆ, ಈಗೆಲ್ಲ 700-800 ಅಡಿ ಡೀಪ್ ಹೋಗಿದೆ. ಸುಮಾರು ಸಾಕಷ್ಟು ಇನ್ನೊಂದು 2 ತಿಂಗಳು ಇನ್ನೂ ಸಾಕಷ್ಟು ಅನುಭವ ಇದು ಅನುಭವಿಸ್ಬೋದು. ಏನೋ ಈ ಕುಡಿಯೋ ನೀರಿಂದು ಸಾಕಷ್ಟು ತೊಂದರೆ ಆಗ್ತದೆ ಸರ್. ಎಷ್ಟೆಲ್ಲ ಒಂದು ಆಶ್ರಯ ಯೋಜನೆಗಳು ಕೊಡಿಸಿರ್ಬೋದು ಸರ್ ಇದುವರೆಗೆ ತಾವು? ಸರ್, ನಾವೀಗ ಈ ಸಾರಿ ಅಧ್ಯಕ್ಷ ಆದಮೇಲೆ ಸಿದ್ದಾಪುರಕ್ಕೆ ಒಂದು 36 ಮನೆ ಕೊಟ್ಟಿದ್ದೀವಿ.
ಸೆಕೆಂಡು ಅಡವನಹಳ್ಳಿ ಗ್ರಾಮಕ್ಕೆ ಒಂದು 40 ಮನೆ ಕೊಟ್ಟಿದ್ದೀವಿ. ಈಗ ಫರ್ದರ್ ಈಗ ನಮ್ಮ ಕನ್ಗುಣಿಗೆ ಹಿಂದೆ ಬಸವ ಇಂದ್ರವಾಜ್ ಅವರಲ್ಲಿ ಒಂದು 52 ಮನೆ ಕೊಟ್ಟಿದ್ದೀವಿ. ಈಗ ಮೊನ್ನೆ ತಿರ್ಗಾ ಹಿಂದೆ ಬಸವ ಇಂದ್ರವಾಜಲ್ಲಿ ಒಂದು 20 ಮನೆ ಕೊಟ್ಟಿದ್ದೀವಿ. ಸಾಕಷ್ಟು ಮನೆ ಕೊಟ್ಟಿದ್ದೀವಿ. ಶೌಚಾಲಯಗಳು ಸರ್? ಶೌಚಾಲಯನೂ ಸಾಕಷ್ಟು ಕೊಟ್ಟಿದ್ದೀವಿ ಸರ್. ಶೌಚಾಲಯಗಳಲ್ಲಿ ಇನ್ನೂ ಕಟ್ತಾವ್ರೆ, ಕಟ್ಟೋರಿ ಅಲ್ಲೂ ಅನುದಾನ ಬಂದಿಲ್ಲ ಸ್ವಲ್ಪ. ಶೌಚಾಲಯಕ್ಕೆ ಇನ್ನೂ ಅನುದಾನ ಬಂದಿಲ್ಲ. ಸಾಕಷ್ಟು ಕಟ್ಟಿರೋರಿಗೆ ಬಂದಿರೋ ಅನುದಾನ ಎಲ್ಲ ಕೊಟ್ಟಿದ್ದೀವಿ. ಸಾಕಷ್ಟು ಮಾಡಿದ್ದಾರೆ ಎಲ್ಲ ವಾರ್ಡದು ಎಲ್ಲ ಸದಸ್ಯರು ಮುಖಾಂತರ ಮಾಡಿದ್ದಾರೆ ಕಾಮಗಾರಿ. ಸರ್ವೃದ್ಧಾಪಿ ವೇತನ ಆಗ್ಬೋದು, ಅಂಗವಿಕಲ ವೇತನ ಆಗ್ಬೋದು, ವಿಧವಾ ವೇತನ ಆ ಥರದ ಮಾಡಿಸ್ಕೊಂಡು ಮಾಡಿಸಿದ್ದೀವಿ. ಸಂಧ್ಯಾ ಸುರಕ್ಷಣ, ವಿಧವೆ ವೇತನ, ವೃದ್ಧಾಪಿ ವೇತನ ಸಾಕಷ್ಟು ಮಾಡಿಸ್ಕೊಂಡಿದ್ದೀವಿ. ಸರ್ ಹಾಗಾದ್ರೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ರೆ ಕಳೆದ ಬಾರಿ ಆಗಲಿ ಈ ಬಾರಿ ಆಗಲಿ ಮಾಡುತ್ತಿರುವಂತಹ ಇನ್ನೂ ಒಂದು 15 ತಿಂಗಳು ಅವಧಿ ಇದೆ ತಮಗೆ. ಆ 15 ತಿಂಗಳಲ್ಲಿ ನಿನ್ನೆ ಯಾವ ರೀತಿಯ ಒಂದು ಅಭಿವೃದ್ಧಿ ಕಾರ್ಯಗಳು? ಸ್ವಲ್ಪ ಅದೇ ಊರುಗಳಲ್ಲಿ ಗ್ರಾಮಗಳಲ್ಲಿ ಸ್ವಲ್ಪ ಕೆಲವು ಕಡೆ ಸುವರ್ಣ ಗ್ರಾಮ ನಮ್ಗೆ ಒಂದೇ ಒಂದು ನಮ್ಮ ಪಂಚಾಯತ್ ಆಯ್ಕೆ ಆಗಿತ್ತು. ನಮ್ಮ ತಿವೇಕೆರೆ ವಾರ್ಡು ಮೇಗಲುಪಾಳೆ ಕೋಡಿಪಾಳೆ ಅಂದ್ಬಿಟ್ಟು ಅದೊಂದು ವಾರ್ಡ್ ಆಯ್ಕೆ ಆಗಿತ್ತು. ಇನ್ನು ಕಾಮಗಾರಿ ಪೂರ್ಣಗೊಂಡಿಲ್ಲ. ಕುಡಿಯೋ ನೀರು ಓವರ್ ಟ್ಯಾಂಕ್ ಆಗಿದೆ, ಬಟ್ ಕೆಲವು ಬಾಕ್ ಚರಂಡಿ ಆಗಿದೆ. ಇನ್ನೂ ಸ್ವಲ್ಪ ಅಲ್ಲಿ ಕಾಂಕ್ರೀಟ್ ರೋಡ್ ಎಲ್ಲ ಆಗಬೇಕು, ಅನುದಾನ ಬಿಡುಗಡೆ ಆಗಿಲ್ಲ. ಸ್ವಲ್ಪ ಕಾಮಗಾರಿ ಸ್ಥಗಿತಗೊಳಿಸಿದ್ದೀವಿ ಸದ್ಯದಲ್ಲಿ. ಇನ್ನೂ ಒಂದು ಎಷ್ಟು ಆಶ್ರಯ ಯೋಜನೆಗಳು ಕೊಡಿಸ್ಬೋದು ಅಂತ ಅನ್ಕೊಂಡಿದ್ದೀವಿ ಸರ್? ಸರ್ ಇನ್ನೂ ಸುಮಾರು ಆಶ್ರಯ ಯೋಜನೆ ಮನೆಗಳು ಬೇಕಾಗಿದೆ. ಮನೆಗೆ ಒಂದು ಗುಡಿಸಲು ರೈತ ಗ್ರಾಮ ಮಾಡಿ ಆಗಿದೆ, ಆಲ್ಮೋಸ್ಟ್ ಇದೆ. ನಮ್ಮ ಪಂಚಾಯತಿಲಿ ಇನ್ನೊಂದು ಸ್ವಲ್ಪ ಬೇಕು ಅಷ್ಟೇ ನಮಗೆ. ಇನ್ನೊಂದು ಸ್ವಲ್ಪಗಳು ಕೆಲವ್ರಿಗೆ ಏನಾಗಿದೆ ಅಂದರೆ ತೀರಾ ಒಂದೇ ಮನೆ 4-5 ಜನ ಇರ್ತಾರೆ, 2-3 ಜನ ಇರ್ತಾರೆ, ಅವ್ರಿಗೆಲ್ಲ ಈಗ ಪ್ರತ್ಯೇಕವಾಗಿ ಮನೆ ಆಗಲೇಬೇಕಾಗಿರ್ತದೆ. ಅಂಥದ್ದು ಡಿವೈಡ್ ಆಗಬೇಕಾಗುತ್ತೆ. ಅಂಥ ಕಡೆ ಸ್ವಲ್ಪ ಇನ್ನೂ ಮನೆಗಳು ಬೇಕಾಗುತ್ತೆ. ಸ್ವಲ್ಪ ಏನೋ ಇರ್ಬೋದು, ಅಪ್ಪಿ ತಪ್ಪಿ ಎಲ್ಲ ಒಂದೋ ಎರಡೋ ಇರ್ಬೋದು. ಸರ್ ಈಗ ನಿಮ್ಮ ಮೊದಲನೇ ಬಾರಿ ಈ 3ನೇ ಬಾರಿ ಒಂದು ರಾಜಕೀಯದಲ್ಲಿ ಮುಂದುವರಿತದೆ, ಇದೇ ರೀತಿ ಒಂದು ಮೇಲ್ಮಟ್ಟದ ಚುನಾವಣೆ ಸ್ಪರ್ಧಿಸಬೇಕು ಅಂತ ಅನ್ಕೊಂಡಿದ್ರೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಪಂಚಾಯತಿ ಸ್ಪರ್ಧಿಸಬೇಕು ಅಂತ ಇದೆಯೋ ಸರ್? ಸಾಕಷ್ಟು ಅನುಭವ ಇದೆ ನಿಮ್ಗೆ ಗ್ರಾಮ ಪಂಚಾಯತ್ ಇದೆ ಸರ್. ಅದು ಆದ್ರೂ ಇಲ್ಲೆಲ್ಲ ಈಗ ಹಣದ ಮೇಲೆ ನಡೀತಾ ಇದೆ ರಾಜಕಾರಣ. ಜನ ವಿಶ್ವಾಸ ಪ್ರೀತಿ ಕಾಮಗಾರಿ ಕೆಲಸಗಳ ಬಗ್ಗೆ ಯಾರು ಮನವಸ್ತಕ್ಕೆ ಆಯ್ತಲ್ಲ. ಅವತ್ತಿನ ಏನ್ ಚುನಾವಣೆ ಸಂದರ್ಭದಲ್ಲಿ ಏನ್ ಹಣ ಬಂದಿದ್ನ ಜನ ಹಿಂದೆ ನೆಕ್ಸ್ಟ್ ಅವ್ನ್ ಗೆದ್ದ ಮೇಲೆ ಮಾಡ್ತಾನೋ ಬಿಡ್ತಾನೋ ಅದು ಎರಡನೇ ಪ್ರಶ್ನೆ. ದುಡ್ಡು ಹಣ ಯಾರ ಕಡೆ ಇದೆ ಆ ಕಡೆ ಜನ ಸ್ವಲ್ಪ. ಸರ್ ನಮ್ಗೆ ರಾಜಕೀಯ ಗುರುಗಳು? ಸರ್ ರಾಜಕೀಯ ಗುರುಗಳು ಏನಿಲ್ಲ, ಹಿಂಗೇನೆ ನಮ್ಮ ತಂದೆ ನಮ್ಮ ತಾತ ಅಷ್ಟೇ. ಅವರ ಮಾರ್ಗದರ್ಶನ ಈ ಸಂದರ್ಭದಲ್ಲಿ ಅವ್ರಿಗೆ ಏನ್ ಹೇಳಿಕ್ ಇಷ್ಟಪಡ್ತೀರಾ ನಿಮ್ ತಂದೆಯವರಿಗೆ? ನಮ್ಮ ತಂದೆಯವ್ರಿಗೆ ಯಾಕೆಂದ್ರೆ ಅವರು ಹಾಕಿಕೊಟ್ಟಿದ್ದು ಅವರು ಒಂದು ಏನು ಅವರ ಒಂದು ಏನು ಇಲ್ಲಿ ಮಾರ್ಗದರ್ಶನ ಅವ್ರು ಏನು ಒಂದು ಇಲ್ಲಿ ಜನ ವಿಶ್ವಾಸ ಇತ್ತು ಅವ್ರ ಮಾರ್ಗದರ್ಶನ ನಾವು ಬೆಳೆದಿರೋದು. ಅವರು ನಾವೇನು ಅವ್ರಿಗೆ ಏನು ಹೇಳೋಕ್ಕೂ ಕಷ್ಟನೇ ಇದೆ ಬಿಡಿ, ಯಾಕೆಂದ್ರೆ ಅವ್ರದ್ದು ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ತಂದೆ ಅಂದರೆ ಸಿಕ್ಕಾಪಟ್ಟೆ ಇದ್ದಿದ್ರು ಅವರು, ಜನಗಳಲ್ಲಿ ಯಾವುದೋ ಆಸೆ ಮಾಡಿದವರೇ ಅಲ್ಲ ಅವರು. ಜನರ ಒಂದು ಕಷ್ಟ ಅದ್ರಲ್ಲಿ ಮಾತ್ರ ಒಂದು ಹೇಳೋ ಏನು ಒಂದು ಬೆಟ್ ತೋರಿಸೋಷ್ಟಿಲ್ಲ. ಆ ಮಟ್ಟಿಗೆ ನಮ್ಮ ತಂದೆ ಅವರು ಕರ ಮಾಡಿದ್ರು. ಸರ್ ನಿಮ್ಮ ಉಳಿದ ಪಂಚಾಯತಿ ಸದಸ್ಯರೆಲ್ಲ ನಮ್ಮ 24x7 ಕರ್ನಾಟಕ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀರ? ನಮ್ಮ ಸದಸ್ಯರುಗಳೆಲ್ಲ ಸಹಕರಿಸ್ತಾರೆ, ಬಟ್ ಯಾರು ತೊಂದರೆ ಮಾಡದೆ ಯಾವ ರೀತಿ ಒಂದು ನಿಮ್ಮ ಗ್ರಾಮದ ಜನತೆಗೆ ಸ್ಪಂದಿಸಬೇಕು ಅಂತ ಹೇಳಕ್ ಇಷ್ಟಪಡ್ತೀವಿ. ಎಲ್ಲ ಏನು ಜನಗಳಿಗೆ ಯಾವುದೇ ರೀತಿ ಇರ್ಬೋದು, ಯಾವುದೇ ಕೆಲಸ ಕಾರ್ಯ ಇರ್ಬೋದು, ಇನ್ನೊಂದು ಇರ್ಬೋದು, ಎಲ್ಲ ಸ್ಪಂದಿಸ್ತಾರೆ. ಅದ್ರೇನು ಯಾರು ತೊಂದರೆ ಮಾಡೋದರೂ ಯಾರು ಇಲ್ಲ, ಬಟ್ ಇರೋದ್ರಲ್ಲಿ ಎಲ್ಲ ಉತ್ತಮವಾಗಿ ಸದಸ್ಯರುಗಳು ಪಂಚಾಯತಿ ಕೆಲಸ ಕಾರ್ಯನ ಆದಷ್ಟು ಮಾಡ್ಕೊಳೋದು. ಜನಗಳಿಗೂ ಸ್ಪಂದಿಸ್ತಾರೆ, ಬಟ್ ನೆಕ್ಸ್ಟ್ ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಗ್ರಾಮದ ಜನತೆ ಸಮಸ್ಯೆ ಬಂದು ಬಗೆಹರಿಸ್ಕೊಳ್ತಾರೆ ಸರ್, ತಮ್ಮಲ್ಲಿ ಆಗಲಿ ಅಥವಾ ನಿಮ್ಮ ಸದಸ್ಯರು ಯಾವುದೇ ರೀತಿ ಇರಲಿ, ಯಾವುದೇ ಒಂದು ಏನೇ ಇರ್ಬೋದು ಅವ್ರಿಗೆ, ಇಲ್ಲ ಯಾವುದೇ ಒಂದು ಅವ್ರದ್ದು ವೈಯಕ್ತಿಕ ಇರ್ಬೋದು, ಇಲ್ಲ ಗ್ರಾಮದ ಇರ್ಬೋದು, ಯಾವುದೇ ಒಂದು ಇದ್ರೂ ಸದಸ್ಯರುಗಳು ಇಲ್ಲ ಅಧ್ಯಕ್ಷರುಗಳು ನಾವು ಯಾರು ಕುಂತ್ಕೊಂಡು ಮಾತಾಡಿ ಅವ್ರಿಗೇನು ಅವ್ರ ವೈಯಕ್ತಿಕವಾದ ಸಮಸ್ಯೆ ಇರ್ತದೆ, ಯಾವುದೇ ಸಮಸ್ಯೆ ಇರಲಿ ಅದನ್ನ ಬಗೆಹರಿಸೋಕ್ಕೆ ನಾವು ಪ್ರಯತ್ನ ಪಡ್ತೀವಿ, ಬಟ್ ಜನರು ಸಹಕರಿಸ್ತಾರೆ. ಬಟ್ ಇಲ್ಲಿ ನಮ್ಮ ಪಂಚಾಯತಿಲಿ ಇದ್ದಿರಲ್ಲಿ ಸ್ವಲ್ಪ ಉತ್ತಮವಾದ ಜನನೇ ಇದ್ದಾರೆ. ಸರ್ ನೀವು ಈ ಸ್ಥಾನಕ್ಕೆ ಬರ್ಬೇಕಾದ್ರೆ ನಿಮ್ಮ ಗ್ರಾಮದ ಪ್ರತಿಯೊಬ್ಬ ಮತ ಬಂದವರ ಕಾರಣ 3ನೇ ಬಾರಿ ಕೂಡ ಆಯ್ಕೆ ಸರ್? ಅದು ನಮ್ಮೂರಲ್ಲ ನಾನು ಆಗಿರೋದು, ನಮ್ಮ ಗ್ರಾಮದಲ್ಲಿ ನಮ್ಮ ಸ್ವಂತ ಊರಲ್ಲ ಆಗಿರೋದು. ಬಟ್ ಇಲ್ಲಿ ನಡಮಾಯಿಪುರ ಅಂತ ಇದೆ, ಇದು ನಮ್ದು ಇಲ್ಲಿ ಏನು ಈ ಸರ್ಕಲಿಂದ ಈ ಕಡೆ ಹೋಗ್ಬಿಟ್ರೆ ನಡಮಾಯಿಪುರ ಅಂತ ದೊಡ್ಡ ಊರು. ಒಂದು ಹೆಚ್ಚು ಕಮ್ಮಿ 4 ಜನ ಸದಸ್ಯರು ಆಯ್ಕೆ ಆಗಬೇಕು, 1100 ಜನ ಮತದಾರರು ಇರೋದು. ಇಲ್ಲಿ ನಾನು ಆಯ್ಕೆ ಆಗ್ತಾ ಇರೋದು, ನಮ್ಮ ಸ್ವಂತ ಊರಲ್ಲಿ ನಾನು ಹುಟ್ಟೂರಲ್ಲಿ ಆಗ್ತಾ ಇಲ್ಲ. ಅವ್ರಿಗೆ ನಿಮ್ಮ ಮತ ಬಂದವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರಿಗೆ ಏನ್ ಹೇಳಿದ್ರು ತೀರ್ದು, ಅವ್ರಿಗೆ ಎಷ್ಟೇ ಕೃತಜ್ಞತೆ ಹೇಳಿದ್ರು ತೀರ್ದು, ಅವ್ರಿಗೆ ಏನ್ ಹೇಳಿದ್ರು ಅವ್ರ ಋಣ ಇನ್ನೂ ನಾವು ತೀರಿಸಬೇಕಾಗ್ತದೆ. ಒಂದು ಕೆಲಸ ಮಾಡೋದ ಮೂಲಕ ಅವ್ರಿಗೆ ಕೃತಜ್ಞತೆ. ಓಕೆ ಸರ್, ಇದೇ ರೀತಿ ಒಂದು ರಾಜಕೀಯದಲ್ಲಿ ಬೆಳೀತಾರೆ ಅಂತ ಹೇಳ್ತಾ ಇಷ್ಟು ಕಾಲ ಮತ್ತೆ ತಮ್ಮ ಅಮೂಲ್ಯವಾದ ಸಮಯಗಳಿಗೆ ನಾನು ನಮಸ್ಕಾರ.